ಕಾವೇರಿ ವಿವಾದಕ್ಕೆ ಮೇಕೆ ದಾಟೊಂದೇ ಪರಿಹಾರ ಕಾಂಗ್ರೆಸ್ ಸರ್ಕಾರದಿಂದ ತಮಿಳುನಾಡು ವಿರುದ್ಧ ಹೊಸ ಅಸ್ತ್ರ ಐವತ್ತು ಟಿ ಸಿ ನೀರು ಉಳಿಸೋಕೆ ಡಿ ಕೆ ಶಿವಕುಮಾರ್ ಬಿಗ್ ಪ್ಲಾನ್ ಕಾವೇರಿ ವಿಚಾರ ಸಾಕಷ್ಟು ರಾಜಕಾರಣಕ್ಕೆ ಕಾರಣ ಆಗುತ್ತೆ ಯಾವತ್ತು ಕೂಡ ಅಷ್ಟೇ ಮಳೆ ಚೆನ್ನಾಗಿ ಬಂತು ಅಂದ್ರೆ ಯಾರು ಕೂಡ ಖ್ಯಾತೆಯನ್ನ ತೆಗಿಯಲ್ಲ ಮಳೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮಳೆ ಸರಿಯಾಗಿ ಬಂದಿಲ್ಲ ಅಂದ್ರೆ ತಮಿಳುನಾಡಿನ ಖ್ಯಾತೆ ಸಹಜವಾಗಿಯೇ ಶುರುವಾಗ್ತಾ ಇರುತ್ತೆ ಪ್ರತಿ ವರ್ಷ ಅದೇ ರೀತಿ ಈ ಬಾರಿ ಕೂಡ ತಮಿಳುನಾಡು ಕಾವೇರಿ ನೀರಿನ ವಿಚಾರವಾಗಿ ಸಾಕಷ್ಟು ಕಿರಿಕನ್ನು ಮಾಡ್ತಾ ಇದೆ ಪ್ರಾಧಿಕಾರಕ್ಕೆ ದೂರು ಕೊಡುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕುತ್ತೆ ಮತ್ತೊಂದು ಕಡೆ ನರೇಂದ್ರ ಅವರಿಗೆ ದೂರು ಕೊಡುತ್ತೆ ಪ್ರಧಾನಿಗಳಿಗೆ ಏನಾದರೂ ಒಂದು ವಿಚಾರವನ್ನು ಖ್ಯಾತೆ ತೆಗಿತೇನೇ ಇರುತ್ತೆ ತಮಿಳುನಾಡು ಕಾರಣ ಏನಪ್ಪ ಅಂದರೆ ಈ ಬಾರಿ ಕರ್ನಾಟಕದಲ್ಲೇ ಸರಿಯಾಗಿ ಮಳೆ ಆಗಿಲ್ಲ ಕಾವೇರಿ ನದಿ ಪಾತ್ರದ ಭಾಗದಲ್ಲಿ ಮಳೆ ಆಗಿಲ್ಲ ಕೆ ಆರ್ ಎಸ್ನಲ್ಲಿ ಸರಿಯಾಗಿ ಒಂದು ಇಪ್ಪತ್ತೈದು ಟಿ ಎಮ್ ಸಿ ನೀರಿಲ್ಲ ನಾವು ಹೆಂಗೆ ಕೊಡೋಕ್ಕಾಗುತ್ತೆ ನೀರು ತಮಿಳ್ನಾಡಿಗೆ ನಮಗೇ ನೀರಿಲ್ಲ ಬೆಂಗಳೂರು ಕುಡಿಯೋಕ್ಕೆ ನೀರು ಬೇಕು ಮಂಡ್ಯ ಜನರ ಏನು ಹೊಲಗಳಿಗೆ ನೀರು ಬೇಕು ಈ ಬಾರಿ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ ಬೆಳೆಗಳಿಗೆ ನೀರು ಬಿಟ್ಟಿಲ್ಲ ಹೀಗಾದ್ರೆ ಹೆಂಗೆ ಪರಿಸ್ಥಿತಿ ಮಳೆ ಆಗ್ತಾ ಇಲ್ಲ ಇಂತ ಇದು ಕರ್ನಾಟಕ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಪರಿಸ್ಥಿತಿ ಒಂದು ರೀತಿ ಬರ ಬರದ ಛಾಯೆ ಜಾಸ್ತಿ ಆಗ್ತಾ ಇದೆ ನೂರ ಇಪ್ಪತ್ತು ನೂರ ಮೂವತ್ತು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಆವರಿಸ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದರೆ ಪಶ್ಚಿಮ ಘಟ್ಟದಲ್ಲೇ ಸರಿಯಾಗಿ ಮಳೆ ಆಗ್ತಾ ಇಲ್ಲ ಕರಾವಳಿ ಭಾಗದಲ್ಲೂ ಮಳೆ ಆಗ್ತಾ ಇಲ್ಲ ಪಶ್ಚಿಮಘಟ್ಟ ಭಾಗ ಮತ್ತು ಕರಾವಳಿ ಭಾಗ ಮಲೆನಾಡು ಭಾಗ ಎಲ್ಲ ಕಡೆ ಕೂಡ ಒಂದು ಬರದ ಛಾಯೆ ಆವರಿಸ್ತಾ ಇದೆ ಅಲ್ಲೇ ಅಂದರೆ ಇನ್ನು ಬಯಲ್ಸೀಮೆ ಜಿಲ್ಲೆಗಳಲ್ಲಿ ಯಾವ ಮಟ್ಟಕ್ಕಿನ ಬರ ಇರಬಹುದು ಹೇಳಿ ಇಂಥ ಟೈಮಲ್ಲಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ ನೀರು ಬಿಡಬೇಕಾ ಬೇಡ ಎಷ್ಟು ಬಿಡಬೇಕು ಅಂತ ಕರ್ನಾಟಕ ಸರ್ಕಾರ ನೀರು ಬಿಡದೇ ಇರೋದನ್ನು ಸ್ಟಾಪ್ ಮಾಡಿದೆ ಈ ನಡುವೆ ರಾಜ್ಯ ಸರ್ಕಾರ ಮತ್ತೊಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ವಿಶೇಷವಾಗಿ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಪ್ಪಾ ಅಂದರೆ ಅದು ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆಗೆ ಓಕೆ ಮಾಡಿದ್ರೆ ಇಂತಹ ಬರ ಪರಿಸ್ಥಿತಿಯಲ್ಲಿ ಆ ನೀರು ಬಳಕೆಗೆ ಯೋಗ್ಯ ಆಗುತ್ತೆ ನೀರು ಬಳಕೆ ಮಾಡ್ಕೊಳ್ಬಹುದು ಜಾಸ್ತಿ ಮಳೆ ಬಂದಾಗ ಕಾವೇರಿ ಜನನ ಪ್ರದೇಶದಲ್ಲಿ ಸಾಕಷ್ಟು ಟಿ ಎಮ್ ಸಿ ಸುಮಾರು ನೂರೈವತ್ತು ಇನ್ನೂರು ಟಿ ಎಮ್ ಸಿ ನೀರು ವೇಸ್ಟಾಗಿ ಸಮುದ್ರಕ್ಕೆ ಹೋಗುತ್ತೆ ಕಳೆದ ಬಾರಿ ಕಳೆದ ವರ್ಷ ಅದಕ್ಕೆ ಕಳೆದ ವರ್ಷ ಕಳೆದ ನಾಲ್ಕು ವರ್ಷಗಳಿಂದ ಸುಮಾರು ಐನೂರು ಟಿ ಎಮ್ ಸಿ ನೀರು ವೇಸ್ಟ್ ಆಗಿದೆ ಯಾಕಂದರೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಏನಿದೆ ಶ್ರೀರಂಗಪಟ್ಟಣ ಕೆ ಆರ್ ಎಸ್ ಡ್ಯಾಮ್ ಈ ಡ್ಯಾಮು ಕಾವೇರಿ ನದಿಯ ಮೇಲ್ಭಾಗದಲ್ಲಿದೆ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದೇ ಒಂದು ಡ್ಯಾಮ್ ನಮಗೆ ಕೆ ಆರ್ ಎಸ್ಸು ನಮ್ಮ ಹೇಮಾವತಿ ಡ್ಯಾಮು ಅಂದರೆ ಗೋರೂರು ಡ್ಯಾಮೇನಿದೆ ಅದು ಕಾವೇರಿ ಕಟ್ಟಿರ್ತಕ್ಕಂಥ ಡ್ಯಾಮ್ ಅಲ್ಲ ಅದು ಹೇಮಾವತಿ ನದಿಗೆ ಕಟ್ಟಿರ್ತಕ್ಕಂಥ ಡ್ಯಾಮು ಸೊ ನಮ್ಮ ಕೆ ಆರ್ ಎಸ್ ಡ್ಯಾಮು ಕಾವೇರಿ ನದಿ ಆರಂಭದ ಮೇಲ್ಭಾಗದಲ್ಲಿ ಡ್ಯಾಮು ಕರ್ನಾಟಕದಲ್ಲಿ ಒಂದೇ ಒಂದು ಡ್ಯಾಮ್ ಅದು ಬಿಟ್ಟರೆ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ ಅಪ್ ಟು ಮೆಟ್ಟೂರವರ್ಗು ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ವರ್ಗು ಮಿಡ್ಡಲ್ಲಿ ಯಾವುದೇ ರೀತಿಯ ಡ್ಯಾಮ್ ಬರಲ್ಲ ತುಂಬ ನೀರು ಹರ್ಕೊಂಡು ಹೋಗುತ್ತೆ ಜಾಸ್ತಿ ಮಳೆ ಬಂದಾಗ ಮೆಟ್ಟೂರು ಡ್ಯಾಮ್ ತುಂಬಿದೆ ಮೆಟ್ಟೂರು ಡ್ಯಾಮ್ ಬಿಟ್ಟರೆ ಮುಗಿತಲ್ಲ ನೀರೆಲ್ಲ ವೇಸ್ಟಾಗಿ ಸಮುದ್ರಕ್ಕೆ ಹೋಗುತ್ತೆ ಸೊ ಹಾಗಾಗಿ ಮೇಕೆದಾಟು ಬಳಿ ಒಂದು ಡ್ಯಾಮ್ ಕಟ್ಟೋಣ ನಲವತ್ತೈದರಿಂದ ಐವತ್ತು ಟಿ ಎಮ್ ಸಿನೋ ಐವತ್ತೈದು ಟಿ ಸಿನೋ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡ್ತೀರಿ ಕರ್ನಾಟಕ ಸರ್ಕಾರ ಆ ಡ್ಯಾಮ್ ಕಟ್ಟಿದರೆ ಆ ನೀರನ್ನು ಕುಡಿಯೋಕ್ಕೆ ಮತ್ತು ವಿದ್ಯುತ್ ಪ್ರಾಜೆಕ್ಟ್ಗೆ ಯೂಸ್ ಮಾಡೋಣ ಕುಡಿಯೋಕ್ಕೆ ನೀರಾಗುತ್ತೆ ಮಳೆ ಜಾಸ್ತಿ ಬಂದಾಗ ಅದನ್ನ ನೀರಾವರಿಗೂ ಯೂಸ್ ಮಾಡ್ಕೊಬೋದು ಶೇಖರಣೆ ಮಾಡಿಕೊಂಡು ಮಳೆ ಇಲ್ಲ ಅಂದಾಗ ಒಂದು ವರ್ಷದ ನೀರನ್ನು ಶೇಖರಣೆ ಮಾಡಿಕೊಂಡ್ರೆ ಈ ರೀತಿಯ ಬರ ಸನ್ನಿವೇಶದಲ್ಲಿ ಯೂಸ್ ಆಗುತ್ತೆ ಅನ್ನೋದು ಕರ್ನಾಟಕದ ಪ್ಲಾನ್ ಹೀಗಾಗಿನೇ ಸುಪ್ರೀಂ ಕೋರ್ಟ್ನಲ್ಲಿ ಏನು ಪ್ರತ್ಯೇಕವಾದ ಪೀಠವನ್ನು ರಚನೆ ಮಾಡ್ತಾ ಇದೆ ಈಗ ಆ ಒಂದು ಪೀಠದ ಎದುರು ಕೂಡ ಈ ಒಂದು ಮೇಕೆದಾಟು ಸ್ಕೀಮನ್ನು ಕರ್ನಾಟಕ ಸರ್ಕಾರ ಇಟ್ಟಿದೆ ಕಾವೇರಿಯ ಸಮಸ್ಯೆಗೆ ಕಾವೇರಿ ನೀರಿನ ವಿವಾದಕ್ಕೆ ಒಂದು ಪರಿಹಾರ ಅಂದರೆ ಅದು ಮೇಕೆದಾಟು ಯೋಜನೆ ಮಾತ್ರ ದಯವಿಟ್ಟು ಮೇಕೆದಾಟು ಯೋಜನೆಗೆ ನೀವು ಅನುಮತಿಯನ್ನು ಕೊಡಿ ಈಗಾಗಲೇ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಆದರೆ ಏನು ಪರಿಸರ ಇಲಾಖೆ ಕ್ಲೀನ್ ಬೇಕಾಗಿದೆ ಅಂದರೆ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿದೆ ಪರಿಸರಕ್ಕೆ ಯಾವುದೇ ರೀತಿ ಧಕ್ಕೆ ಆಗೋಲ್ಲ ಅನ್ನೋ ಒಂದು ನಂಬಿಕೆ ಬಂದಮೇಲೆ ಅದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿದ್ರೆ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಡ್ಯಾಮನ್ನು ನಿರ್ಮಾಣ ಮಾಡಬಹುದು ಮೇಕೆದಾಟ್ ಡ್ಯಾಮ್ ನಿರ್ಮಾಣ ಆದರೆ ಬೆಂಗಳೂರಿನ ನೀರಿನ ಕುಡಿಯೋ ನೀರಿನ ಸಮಸ್ಯೆ ಇತ್ಯರ್ಥ ಆಗುತ್ತೆ ತಮಿಳುನಾಡಿಗೆ ಬರ ಸನ್ನಿವೇಶದ ಸ್ಥಿತಿ ಬಂದಾಗ ನೀರನ್ನು ಬಿಡಬಹುದು ನಾವು ಶೇಖರಣೆ ಮಾಡಿಕೊಂಡು ವೇಸ್ಟ್ ಆಗೋ ನೀರನ್ನು ಶೇಖರಣೆ ಮಾಡಬಹುದು ಅನ್ನೋದು ಕರ್ನಾಟಕದ ವಾದ ತಮಿಳ್ನಾಡು ಗೊತ್ತಲ್ವಾ ಕಿರಿಕ್ ಮಾಡಲೇಬೇಕು ಏನಾದರೂ ಒಂದು ಕಿರಿಕ್ 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 ಬರೀ ಕಿರಿಕ್ಗಳಲ್ಲೇ ಇದೆ ನೋಡೋಣ ಡಿ ಕೆ ಶಿವಕುಮಾರ್ ಮತ್ತು ತಮಿಳ್ನಾಡು ಸಿ ಎಮ್ ಸ್ಟಾಲಿನ್ ಇಬ್ಬರು ಆಪ್ತ ಮಿತ್ರರು ಈ ಮಿತ್ರರು ಒಂದಾಗಿ ಮೇಕೆ ಡ್ಯಾಮ್ಗೆ ತಮಿಳುನಾಡು ಕಡೆಯಿಂದ ಕ್ಲಿಯರೆನ್ಸ್ ತಗೊಂಡ್ರೆ ಬಹುಶಃ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಕೂಡ ಕ್ಲಿಯರೆನ್ಸ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸದ್ಯಕ್ಕೆ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಸುಪ್ರೀಂ ಕೋರ್ಟ್ ಮತ್ತು ಕಾವೇರಿ ನದಿ ಪ್ರಾಧಿಕಾರ ಈ ವಿಚಾರವನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಸ್ವಲ್ಪ ಸಮಸ್ಯೆ ಪರಿಹಾರ ಆಗಬಹುದು ಅಂತ ನೋಡೋಣ ನೀವೇನು ಹೇಳ್ತೀರಾ ಮೇಕೆದಾಟು ಯೋಜನೆ ಬೇಕಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ